ಸಂವಿಧಾನದಲ್ಲಿ ಧರ್ಮ ಆಧಾರಿತ ಮೀಸಲಾತಿ ಇಲ್ಲ. ಆದರೆ ಕಾಂಗ್ರೆಸ್ ಸರ್ಕಾರ ಒಬಿಸಿಗಳಿಗೆ ನೀಡಲಾದ ಮೀಸಲಾತಿ ಕಸಿದು ಮುಸ್ಲಿಮರಿಗೆ ನೀಡುತ್ತಿದೆ ಎಂದು ಶಾಸಕ ಅರವಿಂದ ಬೆಲ್ಲದ ಆರೋಪಿಸಿದರು. ಹುಬ್ಬಳ್ಳಿ ನಗರದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಬಿಸಿಗಳಿಗೆ ನೀಡಲಾದ ಶೇಕಡ 32 ಮೀಸಲಾತಿಯಲ್ಲಿ ಶೇಕಡ 23ರಷ್ಟು ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಅನ್ಯಾಯ ಮಾಡುತ್ತಿದೆ. ಈ ಹಿಂದೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಮಾಡಿದ್ದ ಮೀಸಲಾತಿಯಲ್ಲಿನ ಬದಲಾವಣೆಗಳನ್ನು ಪ್ರಶ್ನಿಸಿ ಬೇರೊಬ್ಬರ ಮೂಲಕ ನ್ಯಾಯಾಲಯಕ್ಕೆ ಹೋಗಿ ಕಾಂಗ್ರೆಸ್ ಸರ್ಕಾರ ಪಂಚಮಶಾಲಿಗಳು ಹಾಗೂ ಉಳಿದ ಸಮಾಜಕ್ಕೆ ಅನ್ಯಾಯ ಮಾಡಿದೆ ಎಂದು ಹೇಳಿದರು. ಇನ್ನು ಒಬಿಸಿ ಮೀಸಲಾತಿಯನ್ನು ಮುಸ್ಲಿಮರಿಗೆ ನೀಡುವ ಕುರಿತು ರಾಜ್ಯದಲ್ಲಿ ನಾವೇ ಧ್ವನಿ ಎತ್ತಿದ್ದೆವು. ಇದೀಗ ಈ ವಿಷಯ ದೇಶಾದ್ಯಂತ ಚರ್ಚೆ ಆಗುತ್ತಿದೆ. ಮುಸ್ಲಿಮರನ್ನು ಸೆಂಟ್ರಲ್ ಒಬಿಸಿ ಲಿಸ್ಟ್ಗೆ ಸೇರಿಸುವ ರಾಜ್ಯ ಸರ್ಕಾರದ ಶಿಫಾರಸನ್ನು ರಾಷ್ಟ್ರೀಯ ಒಬಿಸಿ ಆಯೋಗ ತಿರಸ್ಕಾರ ಮಾಡಿದೆ. ರಾಜ್ಯದಲ್ಲಿ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದಾಗ ಕಾಂಗ್ರೆಸ್ ಸರ್ಕಾರ ಮೀಸಲಾತಿಯಲ್ಲಿ ಮಾಡಿದ ತಪ್ಪುಗಳನ್ನು ಸರಿಪಡಿಸುತ್ತೇವೆ ಎಂದರು. ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸಲು ನಾವು ಯಾವುದೇ ಆಪರೇಷನ್ ಮಾಡುವ ಅಗತ್ಯವಿಲ್ಲ. ಅವರು ತಮ್ಮೊಳಗೆ ಕಚ್ಚಾಟ ಮಾಡಿಕೊಂಡು ಬೀಳಲಿದ್ದಾರೆ ಎಂದು ಹರಿಹಾಯ್ದರು. ಅವತ್ತು ಅಂಬೇಡ್ಕರ್ ಅವರು ಅದ್ರ ಬಗ್ಗೆ ಡಿಸಿಷನ್ ಮಾಡ್ಬಿಟ್ಟಾರೆ. ನೀವು ಅದ್ರ ಚರ್ಚೆ ತೆಗೆದು ನೋಡಿದ್ರೆ ಅವಾಗ ಕೂಡ ಅಂಬೇಡ್ಕರ್ ಅವರು ಇದ್ರ ಬಗ್ಗೆ ಆ ಚರ್ಚೆಯಲ್ಲಿ ಡಿಸ್ಕಷನ್ ಮಾಡಿ ಅವರೆಲ್ಲಾದ್ರು ಅದರದ ಆಧಾರ ಸಾಧಕ ಬಾಧಕ ವಿಚಾರ ಮಾಡಿ ಧರ್ಮ ಆಧಾರಿತ ಕೊಡಬಾರದು, ಜಾತಿ ಆಧಾರಿತ ಇದ್ದಲ್ಲಿ ಮಾತ್ರ ಇದನ್ನು ಕೊಡಬೇಕು ಅನ್ನುವಂತ ಡಿಸಿಷನ್ ಆ ಸಂದರ್ಭದಲ್ಲೇ ಅಂಬೇಡ್ಕರ್ ಅವರು ನಿರ್ಸಿದ ಈ ಸಂವಿಧಾನದಲ್ಲಿನ ಆಗ್ಬಿಟ್ಟಿತ್ತು. ಅವಾಗೈತಲ್ಲ ಇದು ಯಾವುದೋ ದೃಷ್ಟಿಯಿಂದ ಇದು ಸ್ಕಿಪ್ ಆಗಿ ಹೋಗಿತ್ತು. ಅದಕ್ಕೆ ಬೊಮ್ಮಾಯಿ ಸರ್ಕಾರ ಬಂದಾಗ ಇದನ್ನ ನಾವು ಕರೆಕ್ಷನ್ ಮಾಡುವಂತ ಕೆಲಸ ಶುರು ಮಾಡಿದ್ವಿ. ಅಲ್ಲ ಅವಾಗ ಅದು ಏನೋ ಉಳಿದ ಅದಕ್ಕೆ ಬೊಮ್ಮಾಯಿ ಸರ್ಕಾರ ಬಂದಾಗ ಇದನ್ನ ಸರಿ ಮಾಡುವಂತ ಕೆಲಸ ಶುರು ಮಾಡಿದ್ವಿ ನಾವು. ಇಲ್ಲ ಇದೈತಲ್ಲ ಇವತ್ತು ನಮ್ಮ ರಾಜ್ಯ ಸರ್ಕಾರ ರವಿ ಅವ್ರು ಅದನ್ನ ಫೈಟ್ ಮಾಡ್ಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದ ಡಿಸಿಷನ್ ಅಗೇನ್ಸ್ಟ್ ಸಿದ್ದರಾಮಯ್ಯನವರ ಆಪ್ತರಾದ ರವಿಕುಮಾರ್ ಅವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ. ರವಿಕುಮಾರ್ ಅಂದರೆ ಸಿದ್ದರಾಮಯ್ಯನ ಎಲ್ಲರಿಗೂ ಜಗತ್ತಿಗೆ ಗೊತ್ತಿರುವಂಥ ವಿಷಯ. ಸಿದ್ದರಾಮಯ್ಯನವರು ತಾವು ಏನು ಮಾಡಬೇಕು ಅವ್ರ ಥ್ರೂ ಮಾಡಿಸ್ತಾರೆ ರವಿಕುಮಾರ್ ಥ್ರೂ. ಇವತ್ತು ರಾಜ್ಯ ಸರ್ಕಾರ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಐತಿ. ಸೊ ಹಂಗಾಗಿ ಅವ್ರ ಆಪ್ತರ ಅಲ್ಲಿ ಹೋಗಿ ಕೋರ್ಟಿಗೆ ಇದು ಮಾಡಿದ್ದಾರೆ. ನಮ್ಮ ರಾಜ್ಯ ಸರ್ಕಾರ ಸರಿಯಾಗಿ ಪ್ರತಿಪಾದನೆ ಮಾಡ್ತಾ ಇಲ್ಲ, ಬೇಕಂತ ಮಾಡ್ತಾ ಇಲ್ಲ. ಅಲ್ಲ ಇವತ್ತಿದು ಸಟನ್ಲಿ ಇದರ ನಂತರ ಕೂಡ ಮುಂದೆ ಇರ್ತೈತಿ. ಮುಂದೆ ನಮ್ಮ ಸರ್ಕಾರ ಬಂದಾಗ ನಾವು 100% ಇದನ್ನು ಕರೆಕ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ನೋಡೋಣ ಎಷ್ಟು ಟೈಮ್ ಹಿಡಿತೈತಿ. ಅವಾಗ ಬಂದಾಗ 100% ಇದನ್ನು ನಾವು ಕರೆಕ್ಟ್ ಮಾಡುವಂಥ ಕೆಲಸ ಮಾಡ್ತೀವಿ. ನಾವೇನು ಆಪರೇಷನ್ ಮಾಡೋದು ಅವಶ್ಯಕತೆ ಇಲ್ಲ, ಅವರ ತಾವು ಹೊತ್ಕೊಂಡ್ಬಿಡ್ತಾರೆ.